ಗೊತ್ತೇನೋ ಈ ದಾರಿಯಲ್ಲಿ ಯಾರೇ ಬರಲಿ ಅವರನ್ನು ಸಾಯಿಸಿ ಅವರ ಬೆರಳುಗಳನ್ನ ಕಟ್ ಮಾಡಿ ಅವರ ಉಗುರುಗಳನ್ನ ಮಾರೆಗಳ ಹಾಕೊಳ್ಳೋದು ನನ್ನ ಧರ್ಮ ನನ್ನ ನನ್ನ ಪ್ರವೃತ್ತಿ ಅದು ವೃತ್ತಿ ನಿನ್ನನ್ನು ಸಾಯಿಸಬೇಕಾಗ್ತದೆ ಅಂತ ಹೇಳ್ತಾನೆ ಸರಿ ನೀ ನನ್ನ ಸಾಯಿಸು ಬೇಡ ಅಂತಲ್ಲ ಒಂದು ಮಾತನ್ನು ನಡೆಸ್ಕೊಡು ಅಂತ ಬುದ್ಧ ಕೇಳ್ತಾನೆ ಏನು ಮಾಡಬೇಕು ಹೇಳು ಸಾಯುವ ಕೊನೆಯ ಸಂದರ್ಭದಲ್ಲಿ ನೀನು ಪ್ರಶ್ನೆ ಕೇಳ್ತದೆ ಕೇಳು ಅಂತಂದು ಹೇಳಿ ಗೌತಮ ಬುದ್ಧಗ ಅಂಗುಲಿಮಾಲ ಹೇಳ್ತಾನೆ ಅಂಗುಲಿಮಾಲ ಹೇಳಿದಾಗ ಆ ಗೌತಮ ಬುದ್ಧ ಅಂತಾನ ನೀನು ನಿಂತಿರುವಂತಹ ಮೇಲೆ ಮರದ ಕೆಳ ನಿಂತಿಯಲ್ಲ ಆ ಮರದಲ್ಲಿರುವಂತಹ ಕೊಂಬೆಯನ್ನ ನಿನ್ನ ಕತ್ತಿಯಿಂದ ಕಡಿ ಅಂತಂದು ಹೇಳ್ತಾನೆ ಸರಿ ಅದೆಷ್ಟದ ಕೆಲಸ ಅಂತಂದು ಹೇಳಿ ಮರದ ಮೇಲೆ ಹತ್ತಿ ಆ ಅಂಗುಲಿಮಾಲ ಆ ಮರದಲ್ಲಿ ಇರುವಂತಹ ಕೊಂಬೆಯನ್ನ ಕಡಿದ್ಯಾನ ಕಡಿದ ಮೇಲೆ ಬುದ್ಧ ಅಂತಾನ ಮತ್ತೆ ಅದನ್ನು ಜೋಡಿಸು ಅಂತ ಹೇಳ್ತಾನೆ ಮತ್ತೆ ಅದನ್ನು ಜೋಡಿಸು ಎಲ್ಲಿ ಕಡಿದಿದ್ಯಲ್ಲ ಅದೇ ಜಾಗದಲ್ಲಿ ಜೋಡಿಸು ಅಂತ ಅಂಗುಲಿಮಾಲ ಅಂತಾನ ನಿನಗೇನು ಬುದ್ಧಿಗಿದ್ದು ಕೆಟ್ಟದೇನು ನನಗೆ ಕೂಡಿಸೋ ಬರಂಗಿಲ್ಲ ಬರೇ ಕಡಿಯೋದಷ್ಟೇ ಬರ್ತದ ಅಂತ ಹೇಳ್ತಾನ ಆವಾಗ ಗೌತಮ ಬುದ್ಧ ಹೇಳ್ತಾನ ಯಾರಿಗೆ ಕಡಿಯುವ ಹಕ್ಕಿರ್ತದಂದ್ರೆ ಯಾರು ಕಡಿದ ಜಾಗದಲ್ಲಿ ಮತ್ತೆ ಕಡಿದದನ್ನ ಹೊಂದಿಸ್ತಾರಲ್ಲ ಅವರಿಗೆ ಮಾತ್ರ ಕಡಿಯುವಂತ ಹಕ್ಕಿರ್ತದೆ ಕೂಡಿಸುವಂತ ಹಕ್ಕಿರ್ತದೆ ನಿನಗೆ ಅದು ಯಾರನ್ನು ಸಾಯಿಸುವ ಹಕ್ಕಿಲ್ಲ ಅಂತಂದು ಹೇಳಿದಾಗ ಆ ಗೌತಮ ಬುದ್ಧ ಹೇಳುವಂತಹ ಮಾತಿನಿಂದ ಅಂಗುಲಿಮಾಲನಿಗೆ ಜ್ಞಾನೋದಯ ಆಗ್ತದೆ ಮನುಷ್ಯರನ್ನ ಸಾಯಿಸುವುದಷ್ಟೇ ನೀನು ಮಾಡ್ತಾ ಇದೀಯ ಮನುಷ್ಯರನ್ನ ಸಾಯಿಸೋದಲ್ಲ ಮನುಷ್ಯರಲ್ಲಿ ಭಗವಂತನನ್ನ ಕಾಣಬೇಕಂತಂದು ಹೇಳಿ ಗೌತಮ ಬುದ್ಧ ಒಂದು ಒಳ್ಳೆಯ ಮಾತನ್ನು ಹೇಳಿದಾಗ ಆ ಅಂಗುಲಿಮಾಲ ತನ್ನಲ್ಲಿರುವಂತಹ ರಾಕ್ಷಸ ವೃತ್ತಿಯನ್ನ ಬಿಟ್ಟು ಹಾಕಿ ಅವನು ಆ ಗೌತಮ ಬುದ್ಧನ ಸೇವಾನ ಸೇವಕನಾಗ್ತಾನಂತೆ ಹಂಗ ಈ ಕತೆ ಹೇಳಿದ್ದು ಉದಾಹರಣೆ ಏನಂತಂದ್ರೆ ಎಷ್ಟೋ ಇವತ್ತಿನ ಕಾಲದಲ್ಲಿ ನಡೆಯುವಂತಹ ವ್ಯವಹಾರಗಳಾಗಲಿ ಆಗಲಿರುವಂತಹ ದಿನಗಳಾಗಲಿ ನಾವು ನಡೆಯುವಂತಹ ಬದುಕಿನೊಳಗಾಗಲಿ ಎಷ್ಟೋ ಕೆಲವು ಸಂದರ್ಭಗಳಲ್ಲಿ ವೈಷಮ್ಯ ದ್ವೇಷ ಅಸೂಯೆ ಬರ್ತಾ ಇರ್ತಾವಲ್ಲ ಹೆಂಗೆ ಬರ್ತಾವ ಅಂದರೆ ನಾವು ನಮ್ಮ ಹತ್ತಿರ ಇರುವಂತಹ ಒಬ್ಬ ವ್ಯಕ್ತಿ ಸತ್ತು ಹೋದ್ನಪ್ಪ ಅಂದರೆ ಅವನ ಕೊನೆಗೆ ಆ ಸತ್ತಂತಹ ವ್ಯಕ್ತಿ ಹತ್ರ ಸಹಿತ ನಾವು ಹೋಗಲ್ಲ ಇರಲಿ ಬಿಡು ಬದುಕಿದ್ದಾನೆ ಅವನೇನು ಒಳ್ಳೆಯ ಕೆಲಸ ಮಾಡ್ಯಾನ ಅವನು ಸತ್ರ ಸಾಯಿರಿ ಬಿಡು ಅಂತಾನು ಬಿಟ್ಟಾಗ್ತೇವೆ ಹಂಗ ಹಿಂಗ ಕೆಟ್ಟಂತಹ ಮನಸ್ಸುಗಳನ್ನು ಒಗ್ಗೂಡಿಸುವಂತಹ ಹೊಂದಾಣಿಕೆ ಮಾಡುವಂತಹ ಮನಸ್ಸುಗಳನ್ನು ಕೂಡಿಸುವಂತಹ ವೇದಿಕೆನೆ ಇಂತಹ ಪುರಾಣ ಪುಣ್ಯಕಥೆಗಳ ವೇದಿಕೆ ಎನ್ನುವಂತಹ ಮಾತನ್ನ ನಾನು ಈ ವೇದಿಕೆ ಮುಖಾಂತರ ತಿಳಿಸಬೇಕಾಗ್ತದೆ. ಬಹುಶಃ ಇಲ್ಲಿ ಗೋತಾಳಂ ಗ್ರಾಮದೊಳಗೆ ಬಹಳ ಅದ್ಭುತವಾಗಿ ಶರಣ ಬಸವೇಶ್ವರರ ಈ ಪುರಾಣ ಪ್ರವಚನ ಕಾರ್ಯಕ್ರಮ ಸಾಂಗೋಪಾಂಗವಾಗಿ ನಡೆದುಕೊಂಡು ಬರ್ತಾ ಇದೆ. ಇಷ್ಟೇ ಮಾತಲ್ಲಿ ಹೇಳಬೇಕಂದ್ರೆ ಪುರಾಣ ಅಂತಂದ್ರೆ ಮನಸ್ಸುಗಳನ್ನು ಕೂಡಿಸುವಂತಹದ್ದು, ಭಕ್ತಿಯನ್ನ ಅದನ್ನ ಜಾಗೃತ ಮಾಡುವಂತಹದ್ದು, ಭಗವಂತನ ದಾರಿಯನ್ನ ಭಗವಂತನ ಕೃಪೆಯನ್ನ ಭಗವಂತನ ಸಾಮೀಪ್ಯವನ್ನ ಪಡೆಯುವಂತಹ ಮಾರ್ಗ ಯಾವುದಪ್ಪ ಅಂದ್ರೆ ಇದು ಪುರಾಣದ ವೇದಿಕೆ. ಹಾಗೆ ಕೆಟ್ಟು ಹೋದಂತಹ ಬದುಕಿನೊಳಗೆ ಒಳ್ಳೆಯ ದಾರಿಗೆ ಬರಬೇಕಪ್ಪ ಅಂದ್ರೆ ಇಂತಹ ಪುರಾಣ ಪುಣ್ಯಕಥೆಗಳು ನಮ್ಮ ಜೀವನಕ್ಕೆ ಪ್ರತಿ ಒಂದು ಹಂತದಲ್ಲಿ ಪ್ರತಿ ಒಂದು ಹೆಜ್ಜೆಯಲ್ಲಿ ಆದರ್ಶಪ್ರಾಯವಾಗಿ ಮಾರ್ಗದರ್ಶಕವಾಗಿ ಶರಣರ ಬದುಕು ನಮಗಿರ್ತದೆ ಎನ್ನುವಂತಹ ಮಾತನ್ನ ಈ ವೇದಿಕೆ ಮುಖಾಂತರ ತಿಳಿಯಪಡಿಸ್ತಾ, ಜೊತೆಗೆ ಇವತ್ತೆಲ್ಲರೂ ಸೇರಿ ಏನ್ ಮಾಡಿದ್ದೀರಿ, ಮದುವೆ ಮಾಡಿದ್ದೀರಿ, ಹೌದಿಲ್ಲ, ಎಲ್ಲರೂ ಸೇರಿ ಮದುವೆ ಮಾಡಿದ್ದೀರಿ. ಮದುವೆಗೆ ಎಷ್ಟು ಅದ್ಭುತ ಅಂತಂದ್ರೆ ಒಂದು ಶಾಲೆಯೊಳಗೆ ಇನ್ಸ್ಪೆಕ್ಷನ್ಗೆ ಅಂತಂದೇಳಿ ಒಬ್ಬ ಆಫೀಸರ್ ಬರ್ತಾನ. ಆಫೀಸರ್ ಬಂದು ಅಲ್ಲಿ 45 ಜನ ಹುಡುಗರು ಇರ್ತಾರ. ಹುಡುಗರ ಹತ್ರ ಈ ಇನ್ಸ್ಪೆಕ್ಷನ್ ಏನು ಒಬ್ಬ ಆಫೀಸರ್ ಬರ್ತಾನಲ್ಲ, ಎಜುಕೇಶನ್ ಆಫೀಸರ್, ಆ ಆಫೀಸರ್ ಕೇಳ್ತಾನೆ, ಒಂದು ಹುಡುಗಿನ ಕರೀತಾನೆ, ಬಾರಮ್ಮ ಏನಿಲ್ಲ, ಹಾ ಹೇಳ್ರಿ ಸರ್ ಅಂತ. ಸರಿ, ನೀನು ಒಂದು 100 ಹೆಸರುಗಳನ್ನ ಬೋರ್ಡಿನ ಮೇಲೆ ಬರಿ ಅಂತ ಹೇಳ್ತಾರೆ. 100 ಹೆಸರುಗಳನ್ನ ಬೋರ್ಡಿನ ಮೇಲೆ ಬರಿ ಅಂತ ಆ ಆಫೀಸರ್ ಹೇಳಿದಾಗ ಆ ಹುಡುಗಿ 100 ಹೆಸರುಗಳನ್ನ ತನಗೆ ಯಾರ್ಯಾರು ಬೇಕಾಗಿದ್ರೋ, ಯಾರ್ಯಾರು ಹತ್ರವಾಗಿದ್ರೋ, ಯಾರ್ಯಾರು ಇಷ್ಟವಾಗಿದ್ರೋ ಅವರೆಲ್ಲ ಹೆಸರನ್ನ 100 ಹೆಸರುಗಳನ್ನ ಬರೀತಾಳೆ. ಬರೆದ್ಮೇಲೆ ಆಫೀಸರ್ ಹೇಳುತ್ತಾನ, ಆ 100 ಹೆಸರಲ್ಲಿ ಒಂದು 50 ಹೆಸರನ್ನು ಅಳಿಸಿ ಹಾಕು, ಅಳಿಸಿ ಹಾಕು ಅಂತ ಹೇಳ್ತಾನೆ. ಸರಿ ಅಂತಂದ್ರೆ ಯಾರ್ಯಾರು ಅಷ್ಟಕ್ಕಷ್ಟ ಇಷ್ಟ ಇರ್ತಾರಲ್ಲ ಅಂತವ್ರ ಹೆಸರು ಅಳಿಸಿ ಹಾಕ್ತಾಳ, ಉಳಿಯೋದು 50 ಹೆಸರು. ಆ 50 ಹೆಸರಲ್ಲಿ ಇನ್ನ ಒಂದು 25 ಹೆಸರು ತೆಗೆದಾಕ ಅಂತ ಹೇಳ್ತಾರೆ. ಸರಿ ಅಂತ 25 ಹೆಸರು ತೆಗೆದು ಹಾಕ್ತಾರ. ಹಾಕಿದ್ಮೇಲೆ ಆ ಉಳಿದಂತ 25ರಲ್ಲಿ 4 ಹೆಸರು ಉಳಿಸು, ಎಲ್ಲ ಉಳಿಕೆದೆಲ್ಲ ಅಳಿಸಿ ಹಾಕು ಅಂತ ಹೇಳ್ತಾರೆ. ಅವಳಿಗೆ ಎಲ್ಲದನ್ನ ಅಳಿಸಿ ಹಾಕ್ತಾಳ, 4 ಹೆಸರು ಮಾತ್ರ ಇಡ್ತಾಳ. ಅವ ಯಾವಪ್ಪ ಅಂದ್ರೆ
ಜನ್ಮ ಕೊಟ್ಟಂತಹ ತಂದೆ ತಾಯಿ ಗಂಡ ಮಗ ಇವರು ಪ್ರತಿಯೊಬ್ಬರ ಜೀವನದಲ್ಲಿ ಬಹಳ ಇಂಪಾರ್ಟೆಂಟ್ ಬಹಳ ಅವಶ್ಯಕವಾಗಿರುವಂತಹವರು ಯಾರ್ಯ ಸುಳಿಸ್ತಾಳ ಗಂಡ ಮತ್ತೆ ಮಗ ತಂದೆ ತಾಯಿ ಅವ ಅಲ್ಲಿಗೆ ಬಿಡಲಿಲ್ಲ ಇನ್ನೂ ಸ್ವಲ್ಪ ಪರೀಕ್ಷೆ ಮಾಡಿದ ಈ ನಾಲ್ಕು ಹೆಸರು ಎರಡು ಹೆಸರನ್ನ ಅಳಿಸಿ ಹಾಕಂದ ಈಗ ನಿಮಗೆ ಚಾಯ್ಸ್ ಕೊಟ್ರೆ ಯಾರ ಹೆಸರು ಅಳಿಸಿ ಹಾಕ್ತಾರೆ ಅಪ್ಪನ ಹೆಸರು ಅಳಿಸಿ ಹಾಕ್ತೀರಾ ಗಂಡನ ಹೆಸರು ಅಳಿಸಿ ಹಾಕ್ತೀರಾ ಮಗನ ಹೆಸರು ಅಳಿಸಿ ಹಾಕ್ತೀರಾ ಅವಾಗ ಅವಳಿಗೆ ಎರಡು ಹೆಸರನ್ನ ಅಳಿಸ್ತಾಳ ಯಾವ ಯಾವಪ್ಪ ಅಂದ್ರೆ ತಂದೆ ಮತ್ತು ತಾಯಿ ಹೆಸರನ್ನ ಅಳಿಸ್ತಾಳ ಆಮೇಲೆ ಉಳಿದಿದ್ದು ಯಾವ್ಯಾವು ಮಗ ಮತ್ತು ಗಂಡ ಆ ಎರಡು ಹೆಸರಲ್ಲಿ ಒಂದು ಹೆಸರನ್ನ ಅಳಿಸಿ ಹಾಕ ಅಂತ ಹೇಳ್ತಾಳ ಹೇಳಿದಾಗ ಆ ಹುಡುಗಿ ಒಂದು ಹೆಸರನ್ನ ಅಳಿಸ್ತಾಳ ಒಂದು ಹೆಸರನ್ನ ಉಳಿಸ್ತಾಳ ಯಾವಾಗ ಹೆಸರನ್ನ ಅಳಿಸ್ತಾಳಂದ್ರೆ ಆಕೆ ಮಗನ ಹೆಸರನ್ನ ಆ ಬೋರ್ಡ್ ಮೇಲಿಂದ ತೆಗಿತಾಳ ಅದನ್ನು ಅಳಿಸಿ ಹಾಕ್ತಾಳ ಉಳಿಯೋದು ಗಂಡನ ಹೆಸರು ಮಾತ್ರ ಉಳಿತದೆ ಆಫೀಸರ್ ಕೇಳ್ತಾನ ಇಷ್ಟು ಸಣ್ಣ ವಯಸ್ಸೈತೆ ನಿನಗೆ ನಿನಗೆ ಒಂದು 12-13 ವರ್ಷ ವಯಸ್ಸೈತೆ ನೀನು ಅಷ್ಟೆಲ್ಲ ಹೆಸರುಗಳನ್ನ ಬಿಟ್ಟು ಕೊನೆಗೆ ಗಂಡನ ಹೆಸರು ಬರ್ದಿಟ್ಟೆಲ್ಲ ಅತನ ಹೆಸರು ಯಾಕೆ ಕಳಿಸ್ತಿಲ್ಲ ಅಂತ ಕೇಳಿದಾಗ ಆ ಹುಡುಗಿ ಹೇಳ್ತಾಳ ನೋಡು ನಾನು ಹುಟ್ಟಿದಂದಿನಿಂದ ತಂದೆ ತಾಯಿ ಜೋಪನ್ ಮಾಡ್ತಾರ ಜೋಪನ್ ಮಾಡಿ ಮುಂದೊಂದು ದಿನ ಗಂಡ ಮನೆಗೆ ತಳ್ತಾರ ಅಲ್ಲಿಗೆ ಅವ್ರದ್ದು ಅವಶ್ಯಕತೆ ಮುಗಿದೋದು ಜೊತೆಗೆ ನಮ್ಮ ಹುಟ್ಟಿದಾಗಿನಿಂದ ನಮ್ಮ ಫ್ರೆಂಡ್ಸ್ ಗೆಳೆಯರು ಅವರೆಲ್ಲ ಬಂದಿರ್ತಾರ ಅವರು ಸಹಿತ ಎಲ್ಲಿ ತನಕ ಇರ್ತಾರ ಅವರವ್ರ ಕೆಲಸ ಅಥವಾ ಅವರು ಮದುವೆ ಅವರೆಲ್ಲ ಹೋಗೋದ ಕಡೆ ಹೋಗ್ಬಿಡ್ತಾರ ಅಲ್ಲಿ ಮುಗಿದೋಯ್ತು ಕೊನೆಗೆ ಯಾರು ಉಳಿಯೋದಪ್ಪ ಅಂದ್ರೆ ತಂದೆ ತಾಯಿಗಳಾದ್ಮೇಲೆ ಉಳಿಯೋದು ಮಗ ಉಳಿತಾನ ಮಗ ಮುಂದೊಂದು ದಿನ ಮದುವೆ ಆದ್ಮೇಲೆ ತಂದೆ ತಾಯಿನ ಬಿಟ್ಟು ಮತ್ತೆ ಸೀದಾ ಆ ಹೆಂಡತಿಯಿಂದ ಹೋಗ್ಬಿಡ್ತಾನ ಕೊನೆಗೆ ಉಳಿಯೋದು ಯಾರಪ್ಪ ಅಂದ್ರೆ ಗಂಡ ಮಾತ್ರ ಉಳಿತಾನಂತಂದ್ರೆ ಆ ಹುಡುಗಿ ಹೇಳ್ತಂತ ಅದಕ್ಕೆ ಅಷ್ಟು ಪವಿತ್ರವಾದಂತಹ ಧರ್ಮ ಅಂದ್ರೆ ಅದಕ್ಕೆ ಧನ್ಯೋ ಗೃಹಸ್ಥಾಶ್ರಮ ಅಂತಂದು ಹೇಳಿರ್ತಾರ ಅಂತಹ ಪವಿತ್ರವಾದಂತಹ ವಿವಾಹ ಒಂದು ಸಂದರ್ಭದಲ್ಲಿ ಶರಣ ಬಸವೇಶ್ವರರ ವಿವಾಹ ಕಾರ್ಯಕ್ರಮ ಸಂದರ್ಭದಲ್ಲಿ ನಾವು ನೀವೆಲ್ಲರೂ ಕಾರಣೀಭೂತರಾಗಿದ್ದೇವೆ ಇನ್ನೊಬ್ರು ಕೆಲವೊಬ್ರು ಇರ್ತಾರ ಈ ವಿವಾಹ ಅಂದ್ರೆ ಇವಾಗಿನ ಕಾಲ ತಕ್ಕಂತೆ ಕೆಲವೊಬ್ಬರು ಎಂಗೇಜ್ಮೆಂಟ್ ಆಗ್ತದೆ ಎಂಗೇಜ್ಮೆಂಟ್ ಆದ್ಮೇಲೆ ಒಂದು ಸಂಪ್ರದಾಯ ಏನಪ್ಪ ಅಂದ್ರೆ ಆ ಹುಡುಗಿಗೆ ಹೋಗಿ ಹುಡುಗ ಏನ್ ಕೊಟ್ಬರ್ತಾನೆ ಫೋನ್ ಕೊಟ್ಬರ್ತಾನೆ ಇಲ್ರಿ ಯಾರ್ಯಾರು ನಿಮ್ಗೆ ಯಾರು ಕೊಟ್ಟಾರಿಲ್ಲ ಕೊಟ್ಟಿಲ್ಲಲ್ಲ ಎಲ್ಲ ನೀವೆಲ್ಲ ಓಲ್ಡಂಗದ ಇಲ್ಲ ಅಪ್ಡೇಟ್ ಇಲ್ಲಂಗ ಹುಡುಗಿಗೆ ಹುಡುಗ ಹೋಗಿ ಫೋನ್ ಕೊಟ್ಟು ಬರ್ತಾನೆ ನಮ್ಮ ಶರಣಕುಮಾರ್ ಗವಾಯಿಗಳು ಅದಾರಲ್ಲ ಸುಮ್ಮ ಅವ್ರು ಹೇಳಿದ ಕೇಳಿದ ಒಂದು ಎಕ್ಸಾಂಪಲ್ ತಗೊಂಡ್ಬಿಡೋಣ ಅಲ್ಲಿ ಇವರು ಅವರು ನಮ್ಮ ಅಲ್ಲಿ ಮಠದಲ್ಲಿ ಮಲ್ಕೊಂಡಿದ್ವಿ ಇನ್ನೊಬ್ರು ದೊಡ್ಡಬಸವೇಶ್ವರ ಶಾಸ್ತ್ರಿ ಅಂತ ಅವರು ನಾವು ಇಬ್ಬರು ಮಲ್ಕೊಂಡಿದ್ವಿ ಸುಮಾರು ರಾತ್ರಿ 2 ಗಂಟೆ ಆಗಿತ್ತು ನಾವು 8 ಗಂಟೆ ಮಲ್ಕೊಂಡಿದ್ವಿ 10 ಗಂಟೆ ಮಲ್ಕೊಂಡಿವಿ 2 ಗಂಟೆಗೆ ಎದ್ದ ನೋಡ್ತೀವಿ ಗುನುಗುನುಗು ಅಂತ ಶಬ್ದ ಗುನುಗುನು ಅಂತ ಎಲ್ಲಿಂದ ಬರ್ತದೆ ಸೌಂಡು ನಮ್ಮ ಫೋನಿಗಾದ್ರೂ ವೈಬ್ರೇಷನ್ ಬರುತ್ತೆ ಅಂತ ನೋಡ್ತೀವಿ ನಮಗೆ ಆ ಟೈಮಲ್ಲಿ ಗುನುಗುನು ಬಂದ್ರೆ ಈ ದೆವ್ವ ಭೂತ ಪಿಶಾಚನ ಬಂತಂದ್ರೆ ಭಯ ನಮಗೆ ಅಲ್ಲಿಗೆ ಮಾಡ್ಬಿಟ್ಟಿವಿ ಹಂಗೆ ಸ್ವಲ್ಪ ಭಯ ಆದ ಕೂಡ ನನ್ನ ಪಕ್ಕದ ಒಂದು ಫೋಟೋ ಇತ್ತು ಗುರುಗಳದ್ದು ತಮ್ಮ ಗಟ್ಟಿಗೆ ಬಿಟ್ಟಿವಿ ನಾವು ಗುನುಗುನ ಅಂದ್ಕೊಳ್ಳೇನು ಎಲ್ಲೇ ದೆವ್ವ ಭೂತ ಬಂತಂದು ಸರಿ ಇನ್ನೇನು ಗುನುಗುನ ಅಂತ ರೊಕ್ಕ ಓದ್ಕೊಂಡ ನಾ ಪುಣ್ಯಾತ್ಮ ಓದ್ಕೊಂಡು ಮಾತಾಡ್ತದಾನ ಏನು ಮಾತಾಡ್ತದಾನಂದ್ರೆ ನೋಡು ನೀನು ಚಿಂತೆ ಮಾಡಬೇಡ ಮದುವೆಗಾಗಿ ಮನೆಗೆ ಬಾ ಮದುವೆಗಾಗಿ ಮನೆಗೆ ಬಂದ್ಮೇಲೆ ನೀನು ಸಾಬೂನು ಹಚ್ಚು ನಾನು ಬಟ್ಟೆ ಒಗಲಾಗ್ತೇನೆ ನೀನು ಸಾಮಾನಿಗೆ ಪುಡಿ ಹಾಕಿ ತಿಕ್ಕೊಡು ನಾನು ತೊಳಿತೀನಿ ಹಾಗೆ ನೀನು ಮನೆಯಲ್ಲಿ ಕಸ ಬಳಿ ನಾನು ಬಂಡೆ ಒರೆಸ್ತೇನೆ ಹಿಂಗೆ ಹೇಳ್ತಿದ್ದ ನಾವು ಎಲ್ಲರೂ ಕನಸು ಅನ್ಕೊಂಬಿಟ್ಟಿವಿ ನೋಡೋದನ್ನ ರೊಗ್ಗುತ್ತೇಗ ಸರಿ ಸೆಕೆ ಭಾಳ ಎಷ್ಟೊತ್ತು ಮಾತಾಡ್ತಾನೆ ಪಾಪ ಗಾಳಿ ಇಲ್ಲ ಏನಿಲ್ಲ ಕರೆಂಟ್ ಹೋಗ್ಬಿಟ್ಟಂತೆ ರೊಗ್ಗು ತೆಗೆದ ಹುಷಪ್ಪ ಅಂತಂದೇಳಿ ರೊಗ್ಗು ತೆಗೆದ ಮಾತಾಡ್ತಾನ ನಾವ್ ಯಾರು ಅಂತ ಅನ್ಕೊಂಡು ಇದು ಪುಣ್ಯಾತ್ಮ ಇಂತಹ ಪರಿಸ್ಥಿತಿಗಳು ಸಹಿತ ಇವತ್ತಿನ ಕಾಲದಾಗ ಆದರೂ ಅದ್ಭುತ ಇವ್ರದ್ದು ಸಹಿತ ಜೀವನ ಇಂತಹ ಮಂದಿ ಎಷ್ಟೋ ಮಂದಿ ಇದ್ದಾರೆ ಆದ್ರೆ ಇಂತಹ ಜೀವನ ಅವತ್ತಿನ ಕಾಲದಲ್ಲಿರುವಂತಹ ಶರಣರ ಜೀವನದಿಲ್ಲ ಅದೊಂದು ಅದ್ಭುತವಾದಂತಹ ಜೀವನ ಆ ಶರಣರ ಜೀವನ ಅವರು ಬದುಕಿದಂತಹ ಬದುಕು ಇವತ್ತಿಗೂ ಮಾರ್ಗದರ್ಶಕವಾಗಿದೆ ಒಂದು ಮಾತಲ್ಲಿ ಹೇಳಬೇಕಂದ್ರೆ ಈ ಜಗತ್ತಿನಲ್ಲಿ ಎಷ್ಟು ಪುರಾಣಗಳಿದ್ದಾವೆ ಎಲ್ಲ ಪುರಾಣಗಳಲ್ಲಿ ಕಿಂಗ್ ಮೇಕರ್ ಈ ಗಂಡು ಮಕ್ಕಳು ಇಸ್ಪೆಟ್ ಆಡ್ತಿರ್ತಾರಲ್ಲ ಕಿಂಗ್ ಅಂತ ಬರುತ್ತೆ
ನೋಡಿರ್ತೀರಲ್ಲ ನಿಮಗಲ್ಲವ ನಿಮಗೆ ಕಿಂಗ್ ಅಂದ್ರೆ ಇವಾಗ ಧಾರಾವಾಹಿದಾಗ ಸೀರಿಯಲ್ದಾಗ ನೀವೇ ಕಿಂಗ್ ಇವಾಗ ವಿಲನು ನೀವೇ ಹೀರೋ ನೀವೇ ಎಲ್ಲವೂ ನೀವೇ ಇವರು ಇಸ್ಪೆಟ್ ಒಳಗೆ ಮಾತ್ರ ಕಿಂಗ್ ಅದರೊಳಗೆ ಕಿಂಗ್ ಅಂತ ಇರ್ತದೆ ಹಂಗ ಇಡೀ ಪುರಾಣದೊಳಗೆ ಕಿಂಗ್ ಯಾರಪ್ಪ ಅಂದ್ರೆ ಅದು ಶರಣ ಬಸವೇಶ್ವರರ ಪುರಾಣ ಎನ್ನುವಂತಹ ಮಾತನ್ನ ಅನುಭವಕರು ಅವರು ಹೇಳ್ಕೊಂಡು ಬರ್ತಾ ಇರ್ತಾರೆ ಜೊತೆಗೆ ಶರಣ ಬಸವೇಶ್ವರ ಪುರಾಣ ಅಂದ್ರೆ ಎಲ್ಲಿ ಶರಣ ಬಸವೇಶ್ವರ ಪುರಾಣ ಹಂಚ್ತಾರಲ್ಲ ಅಲ್ಲಿ ಬರಗಾಲ ಬರಂಗಿಲ್ಲ ಸಂತಾನ ನಷ್ಟ ಇರಂಗಿಲ್ಲ ವಿವಾಹ ನಷ್ಟ ಇರಂಗಿಲ್ಲ ಯಾರಿಗೆ ಮಕ್ಕಳಾಗಿರಂಗಿಲ್ವೋ ಮದುವೆ ಆದವರಿಗೆ ಅವ್ರ ಸಂತಾನ ಭಾಗ್ಯ ಆಗ್ತದೆ ಯಾರಿಗೆ ಮದುವೆ ಆಗಿರಂಗಿಲ್ವೋ ಶರಣಕುಮಾರ ಗವಾಯಿಗಳಂಗ ಒಳ್ಳೆ ಹೆಂಡತಿ ಮತ್ತೆ ಒಳ್ಳೆ ಮದುವೆನೂ ಆಗ್ತದೆ ಜೊತೆಗೆ ಯಾವ ಊರಲ್ಲಿ ಬರಗಾಲ ಇದೆಯೋ ಆ ಊರಿಗೆ ಸುಖ ಶಾಂತಿ ಸಮೃದ್ಧಿ ಸಿಗುತ್ತದೆ ಆ ಊರು ಆರ್ಥಿಕವಾಗಿ ಧಾರ್ಮಿಕವಾಗಿ ಧನಧಾನ್ಯವಾಗಿ ಎಲ್ಲ ರೀತಿಯಿಂದಲೂ ಸಮೃದ್ಧವಾಗಿ ಆಗ್ತದೆ ಅದು ಯಾವುದಪ್ಪ ಅಂದ್ರೆ ಅದು ಶರಣ ಬಸವೇಶ್ವರ ಪುರಾಣ ಅದು ಎಲ್ಲರ ಬರಗಾಲಿತ್ತಂದ್ರೆ ಅದಕ್ಕೆ ಅಸರಿ ಹೆಸರೇನಂತರ ಬರಗಾಲದ ಬಂಟ ಅಂತ ಅಂದ ಹೇಳ್ತಾರೆ ಎಲ್ಲಿ ಬರಗಾಲ ಇರ್ತದಲ್ಲ ಅಲ್ಲಿ ಶರಣ ಬಸಪ್ಪನ ಪುರಾಣ ಚಿತ್ರ ಸಾಕು ಅಲ್ಲಿ ಸಂಪೂರ್ಣವಾಗಿ ಸಂಪತ್ ಭರಿತವಾದಂತಹ ಪುರಾಣ ಆಗ್ತದೆ ಸಂಪತ್ ಭರಿತವಾದಂತಹ ಗ್ರಾಮವು ಸಹಿತ ಆಗ್ತದೆ ಎನ್ನುವಂತಹ ಮಾತನ್ನು ಹೇಳ್ತಾ ಜೊತೆಗೆ ನಾವೆಲ್ಲರೂ ಒಂದು ಶಕ್ತಿಯನ್ನು ಕಳ್ಕೊಂಡಿದ್ದೀವಿ ನಾವೆಲ್ಲರೂ ಒಂದು ಶಕ್ತಿಯನ್ನು ಕಳ್ಕೊಂಡಿದ್ದೀವಿ ನಮ್ಮ ಹೃದಯದೊಳಗಿರುವಂತಹ ಶಕ್ತಿಯನ್ನು ಕಳ್ಕೊಂಡಿ ನಮ್ಮ ಕಣ್ಣೆದುರಿಗೆ ಇರುವಂತಹ ಶಕ್ತಿಯನ್ನು ಕಳ್ಕೊಂಡಿ ಹೃದಯದೊಳಗಿಲ್ಲ ಯಾವ ಶಕ್ತಿಯನ್ನು ಕಳ್ಕೊಂಡಿದ್ದೀವಿ ಅಂತಂದ್ರೆ ಅದು ರೌಡಕುಂದಿಯ ಮರಸಿದ್ಧಲಿಂಗ ಶಿವಾಚಾರ್ಯ ಆ ಗುರುಗಳನ್ನು ನಾವೆಲ್ಲರೂ ಕಳ್ಕೊಂಡಿದ್ದೀವಿ